ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಎಲ್ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಾರಂಭ ಅನುಭವಿಸಿದೆ. ನಿಮ್ಮದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಪ್ರಾರಂಭವು, ನಿಮ್ಮದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಯು ಎಸ್ ಎಂಬುದನ್ನು ಜನರೇಟ್ ಆಗಿರಲಿಲ್ಲ, ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕೆ ಆಗ್ತಿರಲಿಲ್ಲ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇದು ಯು ಎಸ್ ನಂಬರ್ ಅಥವಾ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿದ್ರೆ ಅದು ಕೂಡ ತಗೊಳ್ತಿರಲಿಲ್ಲ. ಈಗ ಒಂದು ಗುಡ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ಏನಾದರೂ ತಿಳಿಸ್ಕೊಡ್ತೀನಿ. ನಿಮಗೆ ಮೊದಲ ನಂಬರ್ ಚಾನಲ್ ನೋಡ್ತಾ ಇದ್ದಾರೆ, ಬಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟು ಮೇಲೆ ಲೈಕ್ ಮಾಡಿ. ನಿಮ್ಗೆ ಗೊತ್ತಿರೋಗೆ ಇಲ್ಲಿ ನೋಡಿದ್ರೆ ನೀವು ವಿಟಿ ವಿದ್ಯಾರ್ಥಿಗಳು ನೋಡಿದ್ರೆ ನೀವು ನಿಮ್ಮ ರೆಸ್ಯೂಮ್ ಎಂಟ್ರಿನ ಮಾಡಿರ್ತೀರ. ಯಾರು ಫ್ರೆಶ್ಶಾಗಿ ಜಾಯ್ನ್ ಆಗಿರ್ತಾರ, ಫಸ್ಟ್ ಇಯರ್ ಯು ಜಿ ಪಿ ಜಿ ಅಥವಾ ತರ್ಡ್ ಸೆಮ್ ಲೆಟರ್ ಎಂಟ್ರಿ ವಿದ್ಯಾರ್ಥಿಗಳು ಯಾರು ಹೊಸ ಜಾಯ್ನ್ ಆಗಿರ್ತಾರೆ ಅವ್ರೇನು ಮಾಡ್ಬೇಕಂದ್ರೆ ನೀವು ರೆಸ್ಯೂಮ್ ಎಂಟ್ರಿ ಮಾಡಿರ್ತೀರ. ಅಂದರೆ ಈ ಫೆಬ್ರವರಿ ತಿಂಗಳು ಲಾಸ್ಟ್ ವೀಕ್ ಆದರೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ಲ ನೀವು ನಿಮ್ಮ ರೆಸ್ಯೂಮ್ ಐಡಿಯನ್ನು ಎಂಟ್ರಿ ಮಾಡಿ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ನಿಮ್ಮದು ಇನ್ನೂ ಕೂಡ ಯು ಎಸ್ ಎನ್ ಜನರೇಟ್ ಆಗಿರಲ್ಲ, ಫಸ್ಟ್ ಇಯರ್ ಮತ್ತು ತರ್ಡ್ ಸೆಮ್ ವಿದ್ಯಾರ್ಥಿಗಳಿಗೆ ನಿಮ್ಮದು ಯು ಎಸ್ ಎನ್ ಜನರೇಟ್ ಆಗಿರಲ್ಲ ಆ ಕಾರಣಕ್ಕಾಗಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ಆಗ್ತಾ ಇರಲಿಲ್ಲ. ಬಟ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಿಮ್ಮದು ಸ್ಟೂಡೆಂಟ್ ರೆಸ್ಯೂಮ್ನ ಅಪ್ಲೋಡ್ ಮಾಡಿದ್ದೀರ ವಿ ಟಿಗೆ, ಆಲ್ರೆಡಿ ನಿಮ್ಗೆ ಗೊತ್ತಿರೋಗೆ ರೆಸ್ಯೂಮ್ ಅಪ್ಡೇಟ್ ಮಾಡಿದ್ದೀರ. ನಂತರ ಬಂದುಬಿಟ್ಟು ಆ ರೆಸ್ಯೂಮ್ ಐಡಿನ ನೀವು ನಮ್ಮ ಎಸ್ ಎಸ್ ಪಿ ಪೋರ್ಟಲಲ್ಲಿ ರೆಸ್ಯೂಮ್ ಎಂಟ್ರಿ ಮಾಡೋದ್ರ ಮೂಲಕ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಅಂತೇಳಿ ರೀಸೆಂಟ್ ಅಪ್ಡೇಟ್ ಬಂದಿದೆ. ಇದು ಬಂದುಬಿಟ್ಟು ಫೆಬ್ರವರಿ ವೀಕ್ನ ಎಂಡ್ ವೀಕಲ್ಲಿ ನಿಮಗೆ ಇದು ಎಲಿಜಿಬಲ್ ಆಗುತ್ತೆ. ಆ ಟೈಮ್ ಅಷ್ಟೊತ್ತಿಗೆ ಎಲ್ಲ ಕ್ರಿಯೇಟ್ ಆಗಿರ್ತದೆ ಅಂತ ಹೇಳ್ತೇನೆ. ನೀವು ಕೇಳ್ಬೋದು ರೆಸ್ಯೂಮ್ ಐಡಿ ಹೇಗೆ ಪಡ್ಕೊಳ್ಳೋದು ಅಂತ. ನೀವು ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ರೆಸ್ಯೂಮ್ ಐಡಿ ಈಸಿಯಾಗಿ ನಿಮಗೆ ಪ್ರೊವೈಡ್ ಆಗ್ತದೆ. ಇದು ಇಂಜಿನಿಯರ್ ವಿದ್ಯಾರ್ಥಿಗಳು ಬಿಟ್ಟು ಬೇರೆ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ತಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಬೋರ್ಡಿಗೆ ಕಳಿಸಿರ್ತಾರೆ. ಫಾರ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂದರೆ ಸ್ಟ್ಯಾಟ್ಸ್ ಐಡಿ ಅಂತಾರೆ, ಮತ್ತು ಬೇರೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೂಡ ಅವರು ಐಡಿ ಅಂತ ಹೇಳ್ತಾರೆ. ಅದನ್ನು ಕೂಡ ನಿಮ್ಮ ರೆಸ್ಪೆಕ್ಟಿವ್ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ನಿಮ್ಮದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ರೊವೈಡ್ ಆಗಿಲ್ಲ ಅಂದರೆ. ಇದು ಇವತ್ತಿನ ಗುಡ್ ಅಪ್ಡೇಟ್. ಸೊ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದೆ ನೋಡೋದಲ್ಲಿ.